मम्मी ये ना वासनी बड़ा करते तल्ला। ನಮ್ಮ ಮಮ್ಮಿಗೆ ಆರಾಮಿಲ್ರಿ, ಅದಕ್ಕೆ ಬ್ಲಾಗ್ ನಾ ಚಾಲು ಮಾಡಕತ್ತೀನಿ. ಸೊ ಬರ್ರಿ, ಇವತ್ತಿನ ಬ್ಲಾಗ್ ಒಳಗೆ ಏನೇನು ನಡೀತೈತೆ ನಾನು ನೋಡೋಣ. ಈಗ ನಾ ದಾದಿ ಅಂಗಡಿಗೆ ಹೋಗಕತ್ತೀನಿ ಈ ಪ್ಯಾಕೆಟ್ ಕೊಡಕ್ಕೆ ದಾದಿಗೆ. ಇವಾಗ ನಾ ಇಲ್ಲಿ ನಮ್ಮ ದಾದಿ ಅಂಗಡಿಗೆ ಬಂದೆ ರೀ. ನಾನು ಕೂಡ ನಮ್ಮ ದಾದಿಗೆ ಪ್ಯಾಕೆಟ್ ಕೊಟ್ಟು ಬಂದೆ, ಈಗ ಮನೆಗೆ ಹೋಗಿ ಅಭ್ಯಾಸ ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ಇಲ್ಲಿ ನಮ್ಮ ಮನೆಗೆ ಬಂದೆ, ಹಿಂದಿನ ಬಾಕ್ಲಿಂದ ಹೋಗೋಣ. ಈ ಮೀನಕ್ಕೆ ಕನ್ಕ್ರೀಗೆ ಫುಡ್ ಹಾಕೀನಿ, ಈಗ ಒಳಗೆ ಹೋಗಿ ಮತ್ತೊಂದು ಮೀನಕ್ಕೆ ಫುಡ್ ಹಾಕ್ತೀನಿ. ಇಲ್ಲೈತೆ ರೀ ಫಿಶ್ ಟ್ಯಾಂಕರ್. ಇದ್ರಾಗ ನಿಮ್ ಮೀನಾ ಕಾಣಾಕತ್ತೈತೋ ಕಾಣಾಕತ್ತಿಲ್ಲೋ ಗೊತ್ತಿಲ್ಲ. ಹಾ, ಕಾಣಾಕತ್ತೈತೆ ನೋಡಿ, ಇಲ್ಲಿ ಮುಳ್ಳಾಗೈತಿ. ಇದಕ್ಕೂ ಫುಡ್ ಹಾಕೋಣ. ಸೊ ಇವಾಗ ಇದಕ್ಕೂ ಫುಡ್ ಹಾಕೋಣ. ಸಾಕು, ಇದಕ್ಕೆ ಇಷ್ಟ ಫುಡ್ ಯಾಕಂತ ಹೇಳಿದ್ರೆ ಅದು ಒಂದೈತಿ ಮೀನಾ. ತಮ್ಮಣ್ಣ, ಇವತ್ತಾದ್ರೂ ಶಾಲೆಗೆ ಹೋಗಿ ಬಂದು ನಿನ್ಗೆ ಹೆಂಗೆ ಅನ್ಸಾಕತ್ತೈತಿ? ಭಾಳ ಚಲೋ ಅನ್ನಿಸ್ಕತ್ತೈತಿ. ನನಗೆ ಬುಕ್ ಕೊಟ್ಟಾರ ದೀದಿ. ಬುಕ್ ಎದಕ್ಕೆ ಕೊಟ್ಟಾರ ನಿನಗೆ? ಹೋಮ್ವರ್ಕ್ ಮಾಡಕ್ಕಲ್ಲ. ಮತ್ತೆ ನೀ ಏನು ಮಾಡಕತ್ತಿ ಇಲ್ಲಿ? ಹೋಗಲೆ, ಮನ್ಯಾಗ ಹೋಗಿ ಹೋಮ್ವರ್ಕ್ ಮಾಡ್ಕೋ. ಮತ್ತ ಆಮೇಲೆ ರಾತ್ರಿ ಹೇಳ್ತೀನಿ ನಂದು ಹೋಮ್ವರ್ಕ್ ಮಾಡು ಮಮ್ಮಿ ಅಂತ ಹೇಳಿ. ಮಮ್ಮಿ ಮತ್ತೇನ್ ಮಾಡಾಕತ್ತಿ ನೀನ? ಆರಾಮಿಲ್ಲ ಅಂದ್ರು ಅಡ್ಗೆ ಮಾಡ್ತಿ? ನಾ ಮಾಡ್ತೀನಿ ಅಂತ ತಗೋ. ಒಗ್ಗರಣೆ ಅನ್ನ ಹೆಂಗ್ ಮಾಡೋದು? ನಾ ರಾತ್ರಿ ಊಟಕ್ಕ ಒಗ್ಗರಣೆ ಅನ್ನ ಮಾಡಾಕತ್ತೇನ್ರಿ. ಅದು ಒಂದ್ ಸ್ವಲ್ಪ ಒಂದ್ ಕಾಲ್ ಪೌಂಡ್ ಅಷ್ಟೇ ರೀ. ಅದಕ್ಕೆ ನಾಲ್ಕು ಉಳ್ಳಾಗಡ್ಡಿ ತೊಗೊಂಡಿನಿ ರೀ, ಸ್ವಲ್ಪ ಹಸಿ ಅಲ್ಲ. ಇವೇನ್ರಿ ಬೆಳ್ಳುಳ್ಳಿ, ಕೊತ್ತಂಬರಿ, ಇಲ್ಲಿ ಪುದೀನ ಅದಾವ್ರಿ, ನಾಲ್ಕು ಮೆಣಸಿನ್ಕಾಯಿ, ಪಲಾವ್ ಎಲೆ, ಚಕ್ಕಿ ಇಷ್ಟು ತೊಗೊಂಡಿನಿ ರೀ. ಇವಾಗ ಇದನ್ನು ಇಷ್ಟು ಮಿಕ್ಸಿಗೆ ಹಾಕೊಳ್ಳೋಣ ರೀ. ಇವಾಗ ಇದು ಹಸಿ ಅಲ್ಲನ ಕ್ಲೀನಾಗಿ ತೊಳೆದು ಇಟ್ಕೊಂಡಿನಿ ರೀ. ನಾನು ಈ ಬೆಳ್ಳುಳ್ಳಿನೂ ತೊಳೆದು ಇಟ್ಕೊಂಡಿನಿ ರೀ. ಇವನ್ನೆಲ್ಲ ಇವಾಗ ಮಿಕ್ಸಿಗೆ ಹಾಕೋಣ. ಅದನ್ನ ಸ್ವಲ್ಪ ಮಿಕ್ಸಿಗೆ ಹಾಕಿ ಕೊಡ್ತಿ? ಹೇಳ್ಕೊಡ್ತೀನಿ ತಡಿ. ನಾ ಇವನ್ನೆಲ್ಲ ಈ ತರ ಹಾಕೊಂಡು ಮಿಕ್ಸಿಗೆ ಹಾಕೊಂತ ಸ್ವಲ್ಪ. ಇದು ಪೂರ ಸಣ್ಣ ಆದ್ಮೇಲೆ ಅವಿಷ್ಟು ಹಾಕೊಂತ ಉಳ್ಳಾಗಡ್ಡೆ. ಇದ್ರೊಳಗೆ ಹಿಡ್ಸಂಗಿಲ್ಲ, ಅದು ಬೇಡ, ಅದನ್ನ ಮಿಕ್ಸಿಗೆ ಹಾಕೋಂಗಿಲ್ಲ. ಇದನ್ನೆಲ್ಲ ಎಣ್ಣೆ ಒಳಗೆ ಹಾಕೋಬೇಕು. ಈಗ ಅಷ್ಟು ಹಾಕ, ನೆಕ್ಸ್ಟ್ ಅದನ್ನೊಂದು ಸ್ವಲ್ಪ ಹಾಕೊಡ್ತೀನಿ ನಾನು. ನಾನು ಹಾಕೊಡ್ತೀನಿ. ಇವಾಗ ನೋಡ್ರಿ, ಸಾನಿಯಾ ನನಗೆ ಹೆಲ್ಪ್ ಮಾಡಕತ್ತಳ್ರಿ. ಯಾಕಂತ ಹೇಳಿದ್ರೆ ಇವತ್ತು ನಂದು ಹೆಲ್ತ್ ಅಪ್ಸೆಟ್ ಆಗೈತೆ ರೀ ಇವತ್ತು, ಹಂಗಾಗಿ ಸಾನಿಯಾ ಹಾಕಕತ್ತ. ಸಾನಿಯಾ ಅದಕ್ಕೆ ಸ್ವಲ್ಪ ನೀರು ಹಾಕಮ್ಮ. ಹ್ಞೂ ಸಾನಿಯಾ, ಸ್ವಲ್ಪ ನೀರು ಹಾಕದಕ್ಕೆ ನೋಡಿ ಮಮ್ಮಿ. ಹಾಂ ಹಾಕ ಸ್ವಲ್ಪ. ಹಾಂ ಸಾಕು ಸಾಕು ಸಾಕು. ಜಾಸ್ತಿ ಇಲ್ಲ, ಜಾಸ್ತಿ ಆದ್ರೆ ಏನಾಗಂಗಿಲ್ಲ. ಅಂದ್ರೆ ಅದು ಹಿಂಗೆ ಮಿಕ್ಸಿ ಹಾಕೋ ಮುಂದೆ ಸಿಡಿತಾವ ನೀರು. ಅದಕ್ಕೆ ಅದನ್ನ ತೆಗೆದು ಬಿಡ. ಅದನ್ನ ತೆಗೆದು ಇವಿಷ್ಟು ಅದಾವಲ್ಲ ಉಳ್ಳಾಗಡ್ಡೆ, ಇವನ್ನ ಹಾಕ್ಬಿಡು ಮಿಕ್ಸಿಗೆ. ಸ್ವಲ್ಪ ನೀರು ಹಾಕೋದಕ್ಕೆ ಅದಷ್ಟು ಹಾಕೊಂಬಿಡು ಉಳ್ಳಾಗಡ್ಡೆ. ಕೆಲವೊಬ್ರು ಎಣ್ಣೆ ಒಳಗೆ ಹಾಕೊಂತಾರ ಅವನ್ನ, ನಾ ಎಣ್ಣೆ ಒಳಗೆ ಹಾಕೊಳಕತ್ತಿಲ್ಲ. ಮಿಕ್ಸಿ ಮಾಡಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಮಸ್ತ್ ಆಗ್ತತೆ. ನಾವು ಹಿಂಗೆ ಮಾಡ್ತೀವಲ್ಲ, ಹಂಗಾಗಿ ಅದನ್ನ ಮಿಕ್ಸಿ ಒಳಗೆ ಹಾಕೋಬೇಕು ಉಳ್ಳಾಗಡ್ಡಿನ. ಬೇಕಂದವ್ರು ಎಣ್ಣೆ ಒಳಗೆ ಹಾಕೊಂಡ್ರೆ ನಡೀತೈತೆ ಅನ್ನ ಮಾಡೋ ಮುಂದೆ. ಅದಿಷ್ಟು ಸಣ್ಣ ಆತ, ಅದನ್ನ ಇದಕ್ಕೆ ತೆಗೆದು ಬಿಡ. ದೊಡ್ಡ ಜಾರ್ ಆಗಿದ್ರೆ ಎಲ್ಲ ಕೂಡಿ ಒಮ್ಮಕ್ಕೆ ಹಾಕೊಂಡು ಮಿಕ್ಸಿ ಹಾಕಕ್ಕೆ ಬರ್ತಿತ್ತು. ನಮ್ದು ದೊಡ್ಡ ಜಾರಿನ ಬ್ಲೇಡ್ ಕೆಟ್ಟ ಹೋಗೈತಲ್ಲ, ಹಂಗಾಗಿ ಸಣ್ಣ ಜಾರ್ ಒಳಗೆ ಎರಡೈಟ್ ಆತು ನೋಡೋದು. ಎಲ್ಲ ಆಗ್ಬಿಡ್ತೈತೆ. ನಾ ಏನು ಕುಕ್ಕರ್ ಒಳಗೆ ಮಾಡಾಕತ್ತೀನಲ್ಲ, ಹಂಗಾಗಿ ಎಲ್ಲ ಸ್ವಲ್ಪ ಮಸಾಲೆ ಹೆಚ್ಚಿಗೆ ಮಾಡ್ಕೊಳ್ಳೋರು. ಈಗ ಒಂದು ಕಲ್ಪ ಇಷ್ಟು ಹಾಕಿವ, ಎರಡು ಕಲ್ಪ ಮಾಡ್ಕೊಳ್ಳೋರು ಇದಕ್ಕಿಂತ ಸ್ವಲ್ಪ ಎಲ್ಲ ಹೆಚ್ಚಿಗೆ ತೊಗೋಬೇಕು ಮಸಾಲೆ. ಹೌದಿಲ್ಲ? ಹ್ಞೂ. ಮತ್ತು ಉಳ್ಳಾಗಡ್ಡೆ ಕಾಕಿರ್ತಾವಲ್ಲ, ಫಸ್ಟ್ ಕುಕ್ಕರ್ ಇಟ್ಕೊಂಡ್ಬಿಡ್ರಿ ಒಲೆ ಮೇಲೆ. ಅದ್ರಾಗ ಏನಿಲ್ಲ ಇಲ್ಲಲ್ಲ, ಏನಿಲ್ಲ, ಇನ್ನು ಇವಾಗ ಇಟ್ಟಿನ ತಡಿ. ನೀರದ ತಡಿ, ಅದ್ರೊಳ ನೀರಿದ್ದಾಗ ಎಣ್ಣೆ ಹಾಕಿದ್ನಂದ್ರ ಮುಖಕ್ಕೆ. ಇವಾಗ ಅದು ಕುಕ್ಕರ್ ಬಿಸಿ ಆತ, ಅದಕ್ಕೆ ಎಣ್ಣೆ ಹಾಕೊಳ್ಳೋಣ. ನಾಲ್ಕು ಸ್ಪೂನ್ ಹಾಕೊಂಡಿ ನೋಡೋಣ ಎಣ್ಣೆ. ಇದರ್ಲಿಂತ ನಾಲ್ಕು ಸ್ಪೂನ್ ಹಾಕಿನಿ. ಜಾಸ್ತಿ ಮಾಡೋ ಎರಡು ಸ್ಪೂನ್ ಹಾಕೋಬೇಕು. ಎಣ್ಣೆ ನಾವೆಷ್ಟು ಕಡಿಮೆ ತಿಂತೀವಿ ನೋಡೋ ಅಷ್ಟು ಚಲೋ ಸಾನಿಯಾ.
ಮತ್ತೆ ಇವ ಎದಕ್ಕೆ ಮಮ್ಮಿ ಇಲ್ಲ ಅದು ಎಣ್ಣೆ ಬಿಸಿ ಆತಂದ್ರ ಅದಕ್ಕೆ ಮೆಣಸಿನಕಾಯಿ ಹಾಕೋಬೇಕು ಇದೆ ಜರದಲ್ಲಿ ಇದು ಪಲಾವ್ ಎಲೆ ಇದೆ ಎಣ್ಣೆ ಬಿಸಿ ಆತ ಇವಾಗ ಹಸಿ ಮೆಣಸಿನಕಾಯಿ ಹಾಕೋಬೇಕು ಫಸ್ಟ್ ಅದಾದ್ಮೇಲೆ ಪಲಾವ್ ಎಲೆ ಹಾಕೋಣ ಚಕ್ಕೆ ಹಾಕೋಣ ಪುದೀನ ಅಷ್ಟ ಹಾಕಿ ಮಿಕ್ಸ್ ಮಾಡೋಣ ಇವಾಗ ನೋಡಿ ಅದು ಎಣ್ಣೆ ಒಳಗೆ ಅಷ್ಟೆಲ್ಲ ಫ್ರೈ ಆತ ಅದಾದ್ಮೇಲೆ ಮಸಾಲೆ ಹಾಕೊಂಡ್ಬಾರ ಅದಕ್ಕೆ ಹಸಿ ವಾಸನೆ ಹೋಗೋರ್ಗ ಸ್ವಲ್ಪ ಎಣ್ಣೆ ಒಳಗೆ ಕೈಯಾಡ ಅದಕ್ಕೆ ಈ ಗರಂ ಮಸಾಲೆ ಹಾಕೋಣ ಎಷ್ಟು ಒಂದು ಸ್ಪೂನ್ ಇನ್ನು ಎರಡು ಸ್ಪೂನ್ ಒಂದು ಸ್ಪೂನ್ ಉಪ್ಪು ಹಾಕೋಣ ರುಚಿ ತಕ್ಕಷ್ಟು ಉಪ್ಪು ತಯಾರಿ ಇವ ಅಕ್ಕಿ ನೋಡ ಇವಾಗ ಕ್ಲೀನ್ ಆಗಿ ಹಸಿ ಮಾಡಿ ಇಟ್ಕೊಂದಿನಿ ಇದನ್ನ ತೊಳೆದು ಹಾಕೋಣ ಈಗ ಮಸಾಲೆ ಒಳಗೆ ಈಗ ಮಸಾಲೆ ಒಳಗ ಹಾಕೊಂಡ ನೀವು ಅಕ್ಕಿನ ಇಷ್ಟು ರೈಸ್ ಅನ್ನ ಈಗ ನಾವು ಹಾಕೊಂಡ್ವಿ ಮತ್ತೇನ್ ಮಾಡಕತ್ತಿ ಮಮ್ಮಿ ಈ ತರ ಎಲ್ಲ ಕೈಯಾಡ್ಕೊಂಡು ಆಮೇಲೆ ನೀರ್ ಹಾಕಿ ಕುಕ್ಕರ್ ಡಕ್ಕನ್ ಹಾಕಿ ಒಂದ್ ಸಿಟಿ ಮಾಡಿಸ್ಬಿಟ್ರೆ ಅನ್ನ ರೆಡಿ ಆಗತ್ತ ನೋಡ್ರಿ ನೀರ್ ಹಾಕೊಂಡ್ಬಿಡಣ್ಣಿ ಎರಡು ಸರಿಗೆ ಹಾಕೋಬೇಕು ನಮ್ಮ ಉದುರು ಉಣ್ಣಂಗಿಲ್ಲ ನಾವು ಸ್ವಲ್ಪ ನಮಗೆ ಮೆತ್ತಗ ಬೇಕಾ ಹಂಗಾಗಿ ನೀರ್ ಸ್ವಲ್ಪ ಜಾಸ್ತಿ ಹಾಕೊಂಡಿ ನಾನು ಉದುರು ಉಣ್ಣಾರ ಸ್ವಲ್ಪ ಕಡಿಮೆ ಹಾಕೊಂಡು ನಡೀತೈತಿ ಅದ ಕುಕ್ಕರ್ ಡಕ್ಕನ ಹಾಕ್ಬಿಡ್ರಿ ಕರೆಕ್ಟಾಗಿ ಮುಚ್ಚಿ ಒಂದ್ ಸಿಟಿ ಹೊಡಿಸಿದ್ರೆ ಅನ್ನ ರೆಡಿ ಆಗ್ತದ ನೋಡ್ರಿ ಸೊ ನೋಡ್ರಿ ನಾನು ನಿನ್ನೆ ತಮ್ಮನ್ನ ಕರ್ಕೊಂಡು ಸ್ಕೂಲ್ಗೆ ಹೋದ್ನಲ್ರಿ ಬಿಸಿಲೊಳಗೆ ಬರೋದ್ರೊಳಗೆ ಅಂದ್ರೆ ನನಗೆ ಆರಾಮಿಲ್ದಂಗೆ ಆತ್ರಿ ಹಂಗಾಗಿ ನಾನು ಯಾರಿಗೂ ಆಶೀರ್ವಾದನೂ ಮಾಡ್ಸಿಲ್ಲ ರಿ ಅಮ್ಮನ ಕಡೆಯಿಂದ್ರ ಹಾಯಿನೂ ಹೇಳಿಸಿಲ್ರಿ ತಮ್ಮನ ಕಡೆಯಿಂದ್ರ ಯಾರೂ ಬೇಜಾರಾಗಬೇಡ್ರಿ ನಾನು ಮಾಡಿಸ್ತೀನಿ ರೀ ಖಂಡಿತವಾಗ್ಲೂ ಎಲ್ಲವೂ ನಾನು ಬರೆದಿಟ್ಕೊಂಡೇನಿ ರೀ ಬುಕ್ ಒಳಗೆ ನಾ ಎಲ್ಲರಿಗೂ ಮಾಡಿಸ್ತೀನಿ ರೀ ಈಗ ಆರಾಮಿಲ್ಲ ಅಂತಂದು ಹೇಳಿ ಮಧ್ಯಾಹ್ನ ಊಟನ ಮಾಡಿದ್ರಿ ನಾನು ಸರಿ ಹಂಗೆ ಮುಕ್ಕೊಂಡ್ಬಿಟ್ಟು ನನ್ನ ಬಾಯಿಗೇನು ರುಚಿನ ಬರವಲ್ತು ಅಂಥೇಳಿ ಅದಕ್ಕೆ ನಾನು ಒಗ್ಗರಣೆ ಅನ್ನ ಮಾಡೇನಿ ರೀ ಅದ್ರ ಜೋಡಿ ಪುದೀನ ಚಟ್ನಿ ಮಾಡಕತ್ತೀನಿ ರೀ ಆ ಚಟ್ನಿಗೆ ಏನೇನು ಬೇಕು ಅಂತಂದೇಳಿ ನಾನು ನಿಮಗೆ ತೋರಿಸ್ತೀನಿ ಬರ್ರಿ ನೀವು ನಿಮ್ಮ ಮನೆಯೊಳಗೆ ಮಾಡ್ಕೊಂಡು ಉಂಟ್ರಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಯ್ತು ಅಂತಂದೇಳಿ ಮಸ್ತ್ ಆಗ್ತದ್ರಿ ಎರಡು ಕಾಂಬಿನೇಷನ್ ಪುದೀನ ಚಟ್ನಿ ಒಗ್ಗರಣೆ ಅನ್ನ ಮಸ್ತ್ ಆಗ್ತದ್ರಿ ಸೊ ಹೆಂಗಾಯ್ತು ಅಂತೇಳಿ ನನಗೊಂದು ಕಮೆಂಟ್ ಮಾಡಿರಿ ನೀವು ನನಗೆ ಖುಷಿ ಆಗ್ತದ್ರಿ ನೋಡ್ರಿ ನಾ ಪುದೀನ ಚಟ್ನಿ ಮಾಡಕ್ರಿ ಹಸಿ ಕೊಬ್ಬರಿ ತೊಗೊಂಡೇನಿ ರೀ ಇದು ಕ್ಲೀನಾಗಿ ತೊಳೆದು ಇಟ್ಕೊಂಡೇನಿ ರೀ ಈ ಪುದೀನ ತೊಗೊಂಡೇನಿ ರೀ ಕೊತ್ತಂಬರಿ ತೊಗೊಂಡೇನಿ ರೀ ಹುರಿದಿದ್ದು ಹಸಿ ಮೆಣಸಿನಕಾಯಿ ರೀ ಮತ್ತು ಆಮೇಲೆ ಬೆಳ್ಳುಳ್ಳಿ ತೊಗೊಂಡೇನಿ ರೀ ಅಲ್ಲ ತೊಗೊಂಡೇನಿ ರೀ ಪುಟಾಣಿ ಇದ್ರೆ ಪುಟಾಣಿ ಹಾಕೋಬೋದು ರೀ ಇದಕ್ಕೆ ಪುಟಾಣಿ ಇಲ್ಲ ಅಂದ್ರೆ ನಾವು ಪುಟಾಣಿ ಬೆಳಗ್ಗೆ ಚಟ್ನಿ ಮಾಡಿದ್ದೆ ರೀ ಇದನ್ನು ಅಂದ್ರೆ ಪುಟಾಣಿನ ಮಿಕ್ಸಿ ಒಳಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಕತ್ತೀನಿ ರೀ ಉಪ್ಪು ಉಪ್ಪು ಹಾಕೋಬೇಕ್ರಿ ಮತ್ತು ರುಚಿಗೆ ತಕ್ಕಷ್ಟು ಇದೆಲ್ಲ ಹಾಕಿ ಮಿಕ್ಸಿಗೆ ಹಾಕೋಬೇಕ್ರಿ ಅದನ್ನು ಮಿಕ್ಸಿ ಹಾಕೊಳಕತ್ತೀನಿ ನೋಡ್ರಿ ನಾನು ಅದಕ್ಕಿನ್ನು ಪುಟಾಣಿದ ಇದನ್ನು ಹಾಕೊಂಡಿಲ್ಲರಿ ನಾನು ಪುಡಿ ಪುಟಾಣಿ ನೋಡಿದಾರೆ ನಾನು ಅದಾವ ಅಂಥೇಳಿ ಅಷ್ಟು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಇಟ್ಬಿಟ್ಟಾರ್ರಿ ಇಷ್ಟದ ನೋಡ್ರಿ ಇಷ್ಟು ಹಾಕೊಂಡೆ ನಾನು ಮೂರು ಚಮಚ ಹಾಕೊಂಡೇನಿ ರೀ ನಾನು ಇವಾಗ ಇದನ್ನ ಮಿಕ್ಸಿ ಮಾಡಿಬಿಡೋಣ್ರಿ ನೋಡ್ರಿ ಇಲ್ಲಿ ಪುದೀನ ಚಟ್ನಿ ರೆಡಿ ಆತ್ರಿ ನಾನು ಜಾರ್ ಒಳಗಿಂತರ ಅದು ಡಬ್ರಿಗೆ ತಕ್ಕೊಂದೇನಿ ರೀ ಇವಾಗ ಮಿಕ್ಸಿ ಮಾಡ್ಕೊಂಡು ಅದಕ್ಕೆ ಲಾಸ್ಟ್ ಏನು ಹಾಕ್ಬೇಕಪ್ಪ ಅಂಥೇಳಿದ್ರೆ ಈ ಥರ ಈರುಳ್ಳಿನ ಕಟ್ ಮಾಡೇನಿ ರೀ ನಾನು ಉಳ್ಳಾಗಡ್ಡಿನ ಈ ಥರ ತಳ್ಳ ಕಟ್ ಮಾಡೇನಿ ಇದ್ರೊಳಗೆ ಹಾಕೊಂಡ್ಬಿಡೋಣ್ರಿ ಮಸ್ತ್ ಟೇಸ್ಟ್ ಆಗ್ತದ್ರಿ ಇನ್ನು ನೋಡ್ರಿ ಉಳ್ಳಾಗಡ್ಡೆ ಹಾಕಿದ ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಎಲ್ಲ ಇವಾಗ ಇದು ಉಣ್ಣಕ್ಕೆ ರೆಡಿ ಆಗ್ತದೆ ನೋಡ್ರಿ ಬಿಸಿ ಬಿಸಿ ಒಗ್ಗರಣೆ ಅನ್ನೋದೊಳಗೆ ಪುದೀನ ಚಟ್ನಿ ಮಸ್ತ್ ಆಗ್ತದ್ರಿ ಒಗ್ಗರಣೆ ಅನ್ನ ಪುದೀನ ಚಟ್ನಿ ಇದೆ ಊಟ ಮಾಡ್ತೇನೆ ನೀನ ತಮ್ಮನ್ನ
ನೀನು ನಿನ್ನ ಫ್ರೆಂಡಿಗೆ ಈಗ 3 ದಿನ ಆತೇನೆ 2 ದಿನ ಆತ ಹಾಯ್ ಅಂತ ಹೇಳೇ ಇಲ್ಲ ಇವತ್ತು ಅಕ್ಕ ಹೆಸರು ಹೇಳ್ತಾಳ ನೀ ಎಲ್ಲರಿಗೂ ಹಾಯ್ ಅಂತ ಹೇಳಮ್ಮ ಹಾ ಹೇಳ ಸಾನಿಯ ಹೆಸರು ಅನುಷ್ ಅಜಯ್ ವಿಜಯ್ ಚಿನ್ನು ನಂದಿಶ್ ಹರ್ಷಿತ್ ಅದ್ವಿತ ಪಜ್ಜು ಪ್ರತೀಕ್ಷಾ ಸಾಯಿಶ್ರೀ ರವಿ ರಮೇಶ್ ಸ್ವಾತಿ ಪ್ರೀತಿ ವಿಠಲ ಖುಷಿ ನವೀನ್ ಸಾನಿಯಾ ಮಧು ಋತ್ವಿಕ್ नम चल लाइक नम चल नोड़क सब्सक्राइब मत नेक्स्ट ब्लॉग जय भारत जय कर्नाटक।